ಎಲ್ಲರಿಗೂ ಗೊತ್ತಿರೋ ಹಂಗೆ ಇಂಡಿಯಾನೇ ಬೇರೆ ಆದರೆ ಮಂಡ್ಯನೇ ಬೇರೆ. ಇಂಡಿಯಾಗೆ ಒಂದೇ ಮಂಡ್ಯ. ಆ ಮಂಡ್ಯಿಂದನೇ ನಮ್ಮ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಜನಗಳನ್ನ ಮೀಟ್ ಮಾಡೋ ಕಾರ್ಯಕ್ರಮ ಇವಾಗ ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದ್ದೀನಿ ನಾನು. ಸೊ ಫಸ್ಟು ದಿವಾಕರ್ ಗೌಡರನ್ನ ಮೀಟ್ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಎಲ್ಲ ಆಶೀರ್ವಾದ ಇರಲಿ. ರಾಜಕೀಯ ವ್ಯವಸ್ಥೆನ ಕಿತ್ತಾಕಿ ಸಂಪೂರ್ಣ ಪ್ರಜಾಕೀಯ ಅಂದರೆ ಅಧಿಕಾರನ ಸಂಪೂರ್ಣವಾಗಿ ಪ್ರಜೆಗಳಿಗೆ ಟ್ರಾನ್ಸ್ಫರ್ ಮಾಡೋದಿದೆ. ಸೊ ಪ್ರಜೆಗಳ ಸಪೋರ್ಟ್ ಬೇಕು. ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತೀವಿ? ಏನು ಅಂಶನೇ ಎಷ್ಟು ಏನಾದ್ರೆ ಅಷ್ಟೇ ಸತ್ಯ ಸತ್ಯ ಒಂದೇ ಸತ್ಯ ಒಂದೇ. ಸರ್ ಮಂಡ್ಯದಲ್ಲಿ ಇಷ್ಟೊಂದು ಆರ್ಭಟ ನಡೀತಾ ಇದೆ, ಇದ್ರ ನಡುವೆ ಪ್ರಜಾಕೀಯ ಅರಳುತ್ತೆ ಅಂತ ಅರ್ಥ? ಅದೇ ಇದೇ ಡಿಫ್ರೆನ್ಸ್ ಬಿಟ್ವೀನ್ ರಾಜನಿಗೂ ಪ್ರಜೆಗಿರೋ ವ್ಯತ್ಯಾಸ. ರಾಜನಿಗೂ ಪ್ರಜೆಗಿರೋ ವ್ಯತ್ಯಾಸ, ರಾಜನದ್ದು ಆರ್ಭಟ ಇರುತ್ತೆ, ಪ್ರಜೆಗಳದ್ದು ಮೌನ ಹೋರಾಟ ಇರುತ್ತೆ. ನಿಮ್ಮ ಸಿಂಹರಂಗದವರೇ ಪ್ರಚಾರ ಯಾರು ದರ್ಶನ ಇಲ್ಲ, ಅವರೆಲ್ಲ ಮಾಡಲಿ, ಅವರವ್ರ ಇದ್ರಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಇದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ ಈಗ ಮಂಡ್ಯ ಅಂತಂದ್ರೆ ಈಗ ಮಂಡ್ಯ ರಾಜಕಾರಣ ಬಗ್ಗೆ ಏನಿಸುತ್ತೆ ಸರ್? ನಾನು ರಾಜಕಾರಣದ ಬಗ್ಗೆ ನಾನು ಮಾತಾಡ್ತೀನಿಲ್ಲ, ಪ್ರಜಾಕಾರಣದ ಬಗ್ಗೆ ಮಾತಾಡ್ತೇನೆ. ಮಂಡ್ಯ ರಾಜಕಾರಣದ ನಡುವೆ ಪ್ರಜಾಕರಣ ಉಳಿಯುತ್ತಾ ಪ್ರಜೆಗಳಿಗೆ ಬಿಟ್ಟಿದ್ದಾರೆ, ಪ್ರಜೆಗಳೇ ಡಿಸೈಡ್ ಮಾಡಬೇಕು. ಎಲ್ಲರಿಗೂ ಗೊತ್ತಿರೋ ಹಂಗೆ ಇಂಡಿಯಾನೇ ಬೇರೆ ಆದರೆ ಮಂಡ್ಯನೇ ಬೇರೆ. ಇಂಡಿಯಾಗೆ ಒಂದೇ ಮಂಡ್ಯ. ಆ ಮಂಡ್ಯಿಂದನೇ ನಮ್ಮ ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಜನಗಳನ್ನ ಮೀಟ್ ಮಾಡೋ ಕಾರ್ಯಕ್ರಮ ಇವಾಗ ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದ್ದೀನಿ ನಾನು. ಸೊ ಫಸ್ಟು ದಿವಾಕರ್ ಗೌಡರನ್ನ ಮೀಟ್ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಎಲ್ಲ ಆಶೀರ್ವಾದ ಇರಲಿ. ರಾಜಕೀಯ ವ್ಯವಸ್ಥೆನ ಕಿತ್ತಾಕಿ ಸಂಪೂರ್ಣ ಪ್ರಜಾಕೀಯ ಅಂದರೆ ಅಧಿಕಾರನ ಸಂಪೂರ್ಣವಾಗಿ ಪ್ರಜೆಗಳಿಗೆ ಟ್ರಾನ್ಸ್ಫರ್ ಮಾಡೋದಿದೆ. ಸೊ ಪ್ರಜೆಗಳ ಸಪೋರ್ಟ್ ಬೇಕು. ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಪ್ರಚಾರ ಮಾಡ್ತೀವಿ? ಏನು ಅಂಶನೇ ಎಷ್ಟು ಏನಾದ್ರೆ ಅಷ್ಟೇ ಸತ್ಯ ಸತ್ಯ ಒಂದೇ ಸತ್ಯ ಒಂದೇ. ಸರ್ ಮಂಡ್ಯದಲ್ಲಿ ಇಷ್ಟೊಂದು ಆರ್ಭಟ ನಡೀತಾ ಇದೆ, ಇದ್ರ ನಡುವೆ ಪ್ರಜಾಕೀಯ ಅರಳುತ್ತೆ ಅಂತ ಅರ್ಥ? ಅದೇ ಇದೇ ಡಿಫ್ರೆನ್ಸ್ ಬಿಟ್ವೀನ್ ರಾಜನಿಗೂ ಪ್ರಜೆಗಿರೋ ವ್ಯತ್ಯಾಸ. ರಾಜನಿಗೂ ಪ್ರಜೆಗಿರೋ ವ್ಯತ್ಯಾಸ, ರಾಜನದ್ದು ಆರ್ಭಟ ಇರುತ್ತೆ, ಪ್ರಜೆಗಳದ್ದು ಮೌನ ಹೋರಾಟ ಇರುತ್ತೆ. ನಿಮ್ಮ ಸಿಂಹರಂಗದವರೇ ಪ್ರಚಾರ ಯಾರು ದರ್ಶನ ಇಲ್ಲ ಇಲ್ಲ, ಅವರೆಲ್ಲ ಮಾಡಲಿ, ಅವರವ್ರ ಇದ್ರಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ಇದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ. ಸರ್ ಈಗ ಮಂಡ್ಯ ಅಂತಂದ್ರೆ ಈಗ ಮಂಡ್ಯ ರಾಜಕಾರಣ ಬಗ್ಗೆ ಏನಿಸುತ್ತೆ ಸರ್? ನಾನು ರಾಜಕಾರಣದ ಬಗ್ಗೆ ನಾನು ಮಾತಾಡ್ತೀನಿಲ್ಲ, ಪ್ರಜಾಕಾರಣದ ಬಗ್ಗೆ ಮಾತಾಡ್ತೇನೆ. ಅಲ್ಲ ಮಂಡ್ಯ ರಾಜಕಾರಣದ ನಡುವೆ ಪ್ರಜಾಕಾರಣ ಉಳಿಯುತ್ತಾ ಪ್ರಜೆಗಳಿಗೆ ಬಿಟ್ಟಿದ್ದಾರೆ, ಪ್ರಜೆಗಳೇ ಡಿಸೈಡ್ ಮಾಡಬೇಕು.